ಯಾವ ಡೆಡ್ ಲೈನ್ಗೂ ಡೋಂಟ್ ಕೇರ್ ದಳಪತಿಗಳ ಮಾತಿಗೆ ತಲೆ ಕೆಡಿಸಿಕೊಳ್ಳದ ಅರಸಿಕೆರೆ ಶಾಸಕ ಶಿವಲಿಂಗೇಗೌಡರ ಮುಂದಿನ ಹಾದಿ ಸುಗಮವಾಯ್ತ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಕಾವು ಜೆಡಿಎಸ್ ಪಕ್ಷದ ವಿಚಾರಕ್ಕೆ ಬರೋದಾದ್ರೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಪಕ್ಷಕ್ಕಿಂತ ವ್ಯಕ್ತಿಯಾಗಿ ಗೆಲುವಿನ ಸಾಮರ್ಥ್ಯ ಇರುವಂತಹ ಅಭ್ಯರ್ಥಿಗಳನ್ನ ಜೆಡಿಎಸ್ ನಿರ್ಲಕ್ಷಿಸಿತು ಒಂದ್ ಕಡೆ ಅಧಿಕಾರ ಸಿಗಲಿಲ್ಲ ಮತ್ತೊಂದು ಕಡೆ ಸರಿಯಾದ ಅನುದಾನಗಳು ಸಿಗಲಿಲ್ಲ ಮತ್ತೊಂದು ಕಡೆ ವರಿಷ್ಠರಿಂದ ಅಂದರೆ ದೇವೇಗೌಡರ ಕುಟುಂಬದಿಂದ ಕುಮಾರಸ್ವಾಮಿ ಮತ್ತು ರೇವಣ್ಣ ಅವರಿಂದ ನಮಗೆ ಸಲ್ಲಬೇಕಾದಂತಹ ಪ್ರಾತಿನಿಧ್ಯಗಳು ನಮಗೆ ಸಿಗಬೇಕಾದ ಗೌರವ ಸಿಗಲಿಲ್ಲ ನಾವು ಪಕ್ಷಕ್ಕಾಗಿ ದುಡಿದ್ವಿ ಆದರೆ ಪಕ್ಷ ನಮಗೇನೂ ಮಾಡಲಿಲ್ಲ ಇದು ಅವರುಗಳ ಆರೋಪ ಆದರೆ ಯಾರೆಲ್ಲ ಏನು ಡಬಲ್ಗೆ ಮಾಡಿದ್ರು ಯಾರೆಲ್ಲ ಪಕ್ಷಕ್ಕೆ ನಿಷ್ಠರಾಗಿ ಇರಲಿಲ್ಲ ಯಾರ ಸಮಸ್ಯೆಗಳು ಏನೇನು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಅವ್ರು ನಮ್ಗಳಿಗೆ ಬೇಕಾಗಿಲ್ಲ ಅನ್ನೋದು ವರಿಷ್ಠರುಗಳ ಆರೋಪ ಈ ಗೊಂದಲದಲ್ಲೇ ಕನಿಷ್ಠ ಮೂರರಿಂದ ಐದು ಸೀಟ್ಗಳನ್ನು ಜೆ ಡಿ ಎಸ್ ಕಳ್ಕತ್ತು ಅದಕ್ಕೆ ಪೂರಕವಾಗಿ ಸದ್ಯ ಈಗ ಕಳೆದ ಆರು ತಿಂಗಳುಗಳಿಂದ ಚರ್ಚೆ ಆಗ್ತಾ ಇದ್ದಿದ್ದು ಹಾಸನ ಜಿಲ್ಲೆಯ ಅರಸಿಕೆರೆ ವಿಧಾನಸಭಾ ಕ್ಷೇತ್ರದ ಹಾಲಿ ಜೆ ಡಿ ಎಸ್ ಶಾಸಕ ಶಿವಲಿಂಗೇಗೌಡರ ಮುಂದಿನ ಹಾದಿ ಏನು ಕಾಂಗ್ರೆಸ್ ಕೊಯ್ತಾರಂತೆ ಕಾಂಗ್ರೆಸ್ ಕೊಯ್ತಾರಂತೆ ಇಲ್ಲ ಇಲ್ಲಲ್ಲ ಇಂಡಿಪೆಂಡೆಂಟ್ ಆಗಿ ನಿಂತ್ಕರಂತೆ ಇಲ್ಲ ಕಾಂಗ್ರೆಸ್ ಕೊಯ್ತಾರಂತೆ ಎಷ್ಟೇ ಮನವೊಲಿಕೆ ಪ್ರಯತ್ನಗಳು ಎಷ್ಟೇ ಚರ್ಚೆಗಳು ಎಷ್ಟೇ ಡೆಡ್ ಲೈನ್ಗಳು ಏನೇ ಆದ್ರೂ ಅವ್ರ ಉತ್ತರ ಮಾತ್ರ ಸಿಕ್ಕಿಲ್ಲ ಆದ್ರೆ ಇದೀಗ ಶಿವಲಿಂಗೇಗೌಡರ ಮುಂದಿನ ಹಾದಿ ಏನು ಅನ್ನೋ ಸ್ಪಷ್ಟತೆ ಸಿಕ್ಕಿದೆ ಆಡಿಯೋ ಒಂದು ವೈರಲ್ ಆಗಿದೆ ಮೊದಲನೇದಾಗಿ ಆಡಿಯೋ ಕೇಳಿ ಯಾವ ನಾನು ಯಾರಲ್ಲ ಯಾವನ ಅಪ್ಪ ಬಂದರೂ ನಾನು ಸೋಲ್ಸಕ್ ಆಗಲ್ಲ ಇದು ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು ಹೊಳೆನಸೀಪುರದ ಶಾಸಕ ಮಾಜಿ ಮಂತ್ರಿ ಹೆಚ್ ಡಿ ರೇವಣ್ಣ ಅವರ ಹೆಸರನ್ನು ಪ್ರಸ್ತಾಪಿಸದೆ ಶಿವಲಿಂಗೇಗೌಡರು ಪರೋಕ್ಷವಾಗಿ ಅವರಿಗೆ ಕೊಟ್ಟಿರುವಂಥ ಟಾಂಗ್ ಯಾವನಪ್ಪ ಯಾರು ಬಂದರೂ ನನ್ನ ಸೋಲ್ಸಕ್ಕೆ ಆಗಲ್ಲ ನಾನು ಕಾಂಗ್ರೆಸ್ಗೆ ಹೋಗ್ತೀನಿ ಕಾಂಗ್ರೆಸ್ಸಲ್ಲಿ ಕನಿಷ್ಠ ಐವತ್ತು ಸಾವಿರ ಲೀಡಲ್ಲಿ ಗೆದ್ದೆ ಗೆಲ್ತೀನಿ ಅಂತ ಇತ್ತೀಚೆಗಷ್ಟೇ ಹೆಚ್ ಡಿ ರೇವಣ್ಣ ಅವರು ಮತ್ತು ಪ್ರಜ್ವಲ್ ರೇವಣ್ಣ ಅವರು ಇಬ್ಬರು ಕೂಡ ಡೆಡ್ ಕೊಟ್ಟಿದ್ದರು ಇಲ್ಲ ನಮ್ಮ ಪಕ್ಷದಲ್ಲಿ ಉಳ್ಕಳಿ ಏನು ಸಮಸ್ಯೆ ಇದೆ ಅದನ್ನ ಬಗೆಹರಿಸೋಣ ಅಂತ ಆದರೆ ಇವ್ರಿಗೇನು ಲಾಸ್ ಆಗುತ್ತೆ ಇವ್ರಿಗೆ ಗೊತ್ತು ಅವ್ರಿಗೇನು ನೋವಾಗಿದೆ ಅವ್ರಿಗೆ ಗೊತ್ತು ಶಿವಲಿಂಗೇಗೌಡರು ಇತ್ತೀಚೆಗಷ್ಟೇ ಶಿವಲಿಂಗೇಗೌಡ್ರಿಗೆ ವ್ಯಕ್ತಿ ಪಕ್ಷಕ್ಕಿಂತ ವ್ಯಕ್ತಿಯಾಗಿ ಗೆಲ್ಲುವಂಥ ವರ್ಚಸ್ಸಿದೆ ಪಕ್ಷೇತರವಾಗಿ ನಿಂತರೂ ಕೂಡ ಗೆದ್ದು ಬರ್ತೀನಿ ಅನ್ನೋ ವಿಶ್ವಾಸಕ್ಕಿಂತ ಆ ವರ್ಚಸ್ಸಿದೆ ಆ ಜನಬಲ ಇದೆ ಶಿವಲಿಂಗೇಗೌಡರು ಒಂದು ರೀತಿ ರಫ್ ಆಗಿ ಮಾತಾಡ್ತಾರೆ ಆದರೆ ವ್ಯಕ್ತಿ ನಿಜಕ್ಕೂ ಆ ರೀತಿ ಅಲ್ಲ ನನ್ನ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಕ್ಷೇತ್ರದ ಜನಕ್ಕೆ ಒಳ್ಳೆಯದಾಗಬೇಕು ನನ್ನ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕು ಜೆ ಡಿ ಎಸ್ಗಾಗಿ ನಾನು ದುಡ್ದಿದ್ದೀನಿ ಜೆ ಡಿ ಎಸ್ಸು ಸಮ್ಮಿಶ್ರ ಸರ್ಕಾರನೋ ಯಾವ ಸರ್ಕಾರನೋ ಸರ್ಕಾರ ಇದ್ದಾಗ ನಂಗೆ ಸಿಗಬೇಕಾದ ಅನುದಾನ ಸಿಗಲಿಲ್ಲ ನನ್ನ ಜನಕ್ಕೆ ನಾನು ಏನು ಉತ್ತರ ಕೊಡಲಿ ಈಗ ಮತ್ತೆ ಜೆ ಡಿ ಎಸ್ಸಲ್ಲಿ ನಿಂತ್ಕೊಂಡ್ರೆ ಏನು ನಾನು ಮಿನಿಸ್ಟ್ರಾಗ್ಬಿಡ್ತೀನಿ ಅಥ್ವಾ ಗೆದ್ದು ಗೊತ್ತಿಲ್ಲ ಅದು ಸೆಕೆಂಡ್ರಿ ನಾನು ಮತ್ತೆ ಜೆ ಡಿ ಎಸ್ಸಲ್ಲಿ ನಿಂತ್ಕೀನಿ ನಾನು ಸೆಕೆಂಡ್ರಿ ಆದರೆ ನನಗಾಗಿರುವಂಥ ಬೇಸರಗಳು ಆಡಿರುವಂಥ ಮಾತುಗಳು ಹಿಂದೆಯಿಂದ ಮಾತಾಡಿರುವಂಥದ್ದು ಎಲ್ಲವೂ ಕೂಡ ನನಗೆ ಬೇಸರ ಇದೆ ಅಂತ ಅವರು ಹೇಳ್ತಾರೆ ಆದರೆ ಶಿವಲಿಂಗೇಗೌಡ್ರ ಮೇಲೆ ಕೂಡ ವರಿಷ್ಠರು ಒಂದಷ್ಟು ಆರೋಪಗಳನ್ನ ಮಾಡ್ತಾರೆ ಅದೇನೇ ಇದ್ದರು ವ್ಯಕ್ತಿಯಾಗಿ ಶಿವಲಿಂಗೇಗೌಡರು ಗೆಲ್ಲೋ ಸಾಮರ್ಥ್ಯ ಇದೆ ಹೀಗಾಗಿ ಅವ್ರು ಕಾಂಗ್ರೆಸ್ಗೆ ಹೋಗ್ತಾರೆ ಕಾಂಗ್ರೆಸ್ಗೆ ಹೋಗ್ತಾರೆ ಕಾಂಗ್ರೆಸ್ಗೆ ಹೋಗ್ತಾರೆ ಇತ್ತೀಚೆಗಷ್ಟೇ ಕಾಂಗ್ರೆಸ್ ಮುಖಂಡ ಧ್ರುವ ಅವರು ಕೂಡ ಹೇಳಿದರು ಇಲ್ಲ ಶಿವಲಿಂಗೇಗೌಡರು ಬರ್ತಾರೆ ಅಂತ ಇದೀಗ ನಾನು ಕಾಂಗ್ರೆಸ್ಗೆ ಹೋದ್ರೆ ಐವತ್ತು ಸಾವಿರ ಲೀಡಲ್ಲಿ ಗೆದ್ಕೊ ಬರ್ತೀನಿ ಯಾವನಪ್ಪ ಕೂಡ ನಾನು ತಡೆಯೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಶಿವಲಿಂಗೇಗೌಡರೇ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ನಾವಿದ ಅವರೇ ಹೇಳ ಮಾಡ್ಬಿಟ್ಟವ್ರೆ ಅಂತ ಇಲ್ಲ ಅವರ ವಾಯ್ಸ್ ಥರನೇ ಇದೆ ಅದು ಕ್ಷೇತ್ರದಲ್ಲಿ ವೈರಲ್ ಆಗಿದೆ ಅದನ್ನ ಯಾರ ಕಟ್ ಮಾಡಿಬಿಟ್ಟು ವೈರಲ್ ಮಾಡೋರೆ ಯಾವನಪ್ಪ ಕೂಡ ತಡೆಯೋಕ್ಕಾಗಲ್ಲ ಕಾಂಗ್ರೆಸ್ಗೋರು ಐವತ್ತು ಸಾವಿರ ಲೀಡರ್ ಗೆದ್ಕೊಬತ್ತೀನಿ ಅಂತ ಆಯಿತು ಅವ್ರ ಬಾಯಲ್ಲ ಬಂದಾಯ್ತಲ್ಲ ಕಾಂಗ್ರೆಸ್ ಅಂತ ಇತ್ತೀಚೆಗಷ್ಟೇ ಕೆಲ ತಿಂಗಳ ಹಿಂದೆ ಯಾವುದೇ ಪಕ್ಷದ ಚಿಹ್ನೆ ಇಲ್ಲದೆ ಒಂದು ಸಮಾವೇಶನ ಮಾಡಿದರು ಜನವನ್ನು ಸೇರಿಸಿದರು ಹೀಗಾಗಿ ಕ್ಷೇತ್ರದಲ್ಲಿ ಜನಮತ ಜನಾಭಿಪ್ರಾಯ ಯಾರ ಪರ ಇದೆ ಅನ್ನೋದು ಅವರು ತಿಳ್ಕೋಬೇಕಾಗಿತ್ತು ಇಲ್ಲ ನನ್ನ ಪರ ಅವರೇ ನಾನು ನಿಂತರೂ ಏನೋ ಒಂದು ಕೆಲಸ ಆಗುತ್ತೆ ಅನ್ನೋ ಯೋಚನೆಲಿತ್ತು ಇಲ್ಲಿವರೆಗೂ ಕೂಡ ನಿರ್ಧಾರ ಮಾಡಿರಲಿಲ್ಲ ಕಾಂಗ್ರೆಸ್ಗೆ ಹೋಗೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿತ್ತು ಆದರೆ ಅಫಿಷಿಯಲ್ ಆಗಿರಲಿಲ್ಲ ಇನ್ನೂ ಕೂಡ ಅಫಿಷಿಯಲ್ ಆಗಿಲ್ಲ ಆದರೆ ಅವರದೇ ಧ್ವನಿ ಎನ್ನಲಾದಂಥ ಆಡಿಯೋ ಈಗ ವೈರಲ್ ಆಗಿತ್ತು ಕಾಂಗ್ರೆಸ್ಗೆ ಹೋಗೋದು ಫಿಕ್ಸ್ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ವೀಕ್ಷಕರೇ ನೀವು ಅರಸಿಕೆರೆ ಶಾಸಕರಾಗಿರುವಂಥ ಶಿವಲಿಂಗೇಗೌಡರು ಫಾಲೋವರ್ಸ್ ಅನ್ನೋಕ್ಕಿಂತ ಹೆಚ್ಚಾಗಿ ಅರಸಿಕೆರೆಯ ಮತದಾರರಾಗಿದ್ದಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಸೂಕ್ತ ಶಾಸಕರು ಯಾರು ಯಾರು ಗೆದ್ದು ಬಂದರೆ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ತಿಳಿಸಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಾಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು